ನಮ್ಮ ಎಂಟೈರ್ ಥಾಟ್ ಪ್ರೋಸೆಸ್ ಹೇಗೆ ವರ್ಕ್ ಆಗುತ್ತೆ ಹಾಗೂ ನಾವು ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್, ಈ ಮಾತು ತುಂಬ ಸತ್ಯ. ಯಾವ ಕಸ ಹೊಲಸು ಒಳಗೆ ಹೋಗಿರುತ್ತೋ ಆ ಕಸ ಹೊಲಸು ಹೊರಗೆ ಬರಲೇಬೇಕು, ಬಂದೇ ಬರುತ್ತೆ. ನಾವು ಮಾಡುವ ಎಲ್ಲ ಕೆಲಸಗಳ ಮೇಲೆ ನಮ್ಮ ಮನಸ್ಸು ತನ್ನ ಬಲವಾದ ಹಿಡಿತವನ್ನು ಹೊಂದಿರುತ್ತೆ. ಇದರ ಅರಿವಿಲ್ಲದೆ ನಾವು ಪ್ರತಿನಿತ್ಯ ಗಾರ್ಬೇಜನ್ನು ಅಂದರೆ ಕಸವನ್ನು ಮನಸ್ಸಿಗೆ ಕಳಿಸ್ತಾನೇ ಇರ್ತೀವಿ. ನೆಗೆಟಿವ್ ಆಲೋಚನೆಗಳು, ಕೆಟ್ಟ ಒಪಿನಿಯನ್ಗಳು, ಬೇರೆಯವರ ಬಗೆಗಿನ ದ್ವೇಷ, ಅಥವಾ ಹಿಂದೆ ನಡೆದ ಯಾವುದಾದರೂ ಒಂದು ಕೆಟ್ಟ ಘಟನೆಯನ್ನು ನೆನಪು ಮಾಡಿಕೊಳ್ಳೋದು ಹಾಗೂ ಡಿಮೋಟಿವೇಟ್ ಮಾಡುವಂತಹ ವಿಷಯಗಳು, ಇವೆಲ್ಲವೂ ನಮ್ಮ ಮನಸ್ಸಿಗೆ ಕಳಿಸುವಂತಹ ಕಸಗಳೇ. ಈ ರೀತಿಯ ಗಾರ್ಬೇಜನ್ನು ಪ್ರತಿನಿತ್ಯ, ಇನ್ಫ್ಯಾಕ್ಟ್ ಪ್ರತಿ ಕ್ಷಣನೂ ನಮ್ಮ ಮನಸ್ಸಿಗೆ ತುಂಬ್ತಾನೇ ಇರ್ತೀವಿ. ನಾವು ಕಳಿಸಿದ ಗಾರ್ಬೇಜನ್ನು ಪ್ರೊಸೆಸ್ ಮಾಡಿ ಅದಕ್ಕೆ ತಕ್ಕನಾದ ಆಲೋಚನೆಗಳನ್ನು, ಅಂದರೆ ನಮ್ಮ ಎಂಟೈರ್ ಥಾಟ್ ಪ್ರೊಸೆಸ್ಸನ್ನು ಸಬ್ ಕಾನ್ಷಿಯಸ್ ಮೈಂಡ್ ಬದಲಾಯಿಸುತ್ತೆ. ಉದಾಹರಣೆಗೆ ಹೇಳೋದಾದರೆ, ಯಾವುದಾದರೊಂದು ಹಳೆಯ ಕೆಟ್ಟ ಘಟನೆಯನ್ನು ನೆನಪು ಮಾಡಿಕೊಂಡ ತಕ್ಷಣವೇ ಆಟೋಮೆಟಿಕ್ಕಾಗಿ ನಾವು ಬೇಜಾರಾಗ್ತೀವಿ, ನಮ್ಮ ಮೂಡ್ ಹಾಳಾಗುತ್ತೆ. ಅದೇ ಥರ ನಮ್ಮ ಹತ್ರ ಯಾರೋ ಬಂದು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ, ಇನ್ನೊಂದು ಸಾರಿ ಆ ವ್ಯಕ್ತಿ ಬಂದ ತಕ್ಷಣ ನಮಗೆ ಆಟೋಮೆಟಿಕ್ಕಾಗಿ ಅವರ ಬಗ್ಗೆ ಅಸಹ್ಯ ಹುಟ್ಟಿಕೊಳ್ಳುತ್ತೆ. ಇನ್ನೂ ಕೆಲವೊಂದು ಸಾರಿ ಬೇರೆಯವರಿಗೆ ಯಾವುದಾದರೊಂದು ಸುಳ್ಳನ್ನು ಪದೇ ಪದೇ ಹೇಳಿ ಸ್ವಲ್ಪ ದಿನ ಆದ ಮೇಲೆ ಅದೇ ಸುಳ್ಳನ್ನು ನಾವು ಕೂಡ ನಿಜ ಅಂತ ನಂಬ್ಕೊಂಡು ಬಿಟ್ಟಿರ್ತೀವಿ. ಈ ಎರಡೂ ಸಿಚುವೇಶನ್ನಲ್ಲಿ ಮೊದಲಿಗೆ ನಾವು ಏನಾದರೂ ಆ್ಯಕ್ಟಿವಿಟಿಯನ್ನು ಮಾಡಿರ್ತೀವಿ, ಅದರ ತಕ್ಕಂತೆ ನಮ್ಮಲ್ಲಿ ಒಂದು ಥಾಟ್ ಪ್ರೋಸೆಸ್ ಜನರೇಟ್ ಆಗಿರುತ್ತೆ. ನಾವು ದಿನನಿತ್ಯ ನಮ್ಮ 5 senses ಅಂದರೆ ಪಂಚೇಂದ್ರಿಯಗಳ ಮೂಲಕ ಕಳುಹಿಸಿದ ಸಿಗ್ನಲ್ಗೆ ತಕ್ಕಂತೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಒಂದು ಆಲೋಚನೆಯನ್ನು, ಒಪಿನಿಯನನ್ನು ಹೊರಗೆ ಹಾಕುತ್ತೆ. ಅದೇ ಆಟೋ ಸಜೆಷನ್. ನಾವು ಗಾರ್ಬೇಜನ್ನು ಕಳಿಸಿದ್ರೆ ಅದು ವಾಪಸ್ ಯೋಚನೆಯ ರೂಪದಲ್ಲಿ ಗಾರ್ಬೇಜನ್ನೇ ಕಳಿಸುತ್ತೆ. ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್, ಗುಡ್ ಇನ್ ಗುಡ್ ಔಟ್. ಈ ರೀತಿ ಒಳ್ಳೆಯದನ್ನು ಕಳಿಸಿದಾಗ ಆಟೋಮೆಟಿಕ್ಕಾಗಿ ಅದು ಒಳ್ಳೆಯ ಆಲೋಚನೆಗಳನ್ನೇ ಕಳಿಸುತ್ತೆ. ಹಾಗಿದ್ರೆ ಈ ಆಟೋ ಸಜೆಷನನ್ನು ನಾವು ಹೇಗೆ ಕಂಟ್ರೋಲ್ ಮಾಡೋದು? ಒಬ್ಬ ಹುಡುಗ IAS ಆಫೀಸರ್ ಆಗಬೇಕು ಅಂತ ಕನಸು ಕಂಡಿರ್ತಾನೆ ಅಂದ್ಕೊಳ್ಳೋಣ. ಅದಕ್ಕೆ ಆ ಹುಡುಗ ಹಗಲು ರಾತ್ರಿ ಪರಿಶ್ರಮ ಪಡ್ತಾ ಇರ್ತಾನೆ. ಆತನ ಈ ದಾರಿಯಲ್ಲಿ ಪ್ರತಿನಿತ್ಯನೂ ಅವನನ್ನು ಡಿಮೋಟಿವೇಟ್ ಮಾಡುವಂತಹ ಎಷ್ಟೋ ಸಂದರ್ಭಗಳು ಬಂದಿರುತ್ತೆ. ಅವನಿಗೆ ಬಂದ ಡಿಮೋಟಿವೇಟಿಂಗ್ ಅಂಶಗಳನ್ನು ಅಥವಾ ಡೌಟ್ಗಳನ್ನು ಆ ಹುಡುಗ ಆ ಕ್ಷಣನೇ ಹತ್ತಿಕ್ಕಬೇಕು, ನಾಶ ಮಾಡಬೇಕು. ಅದನ್ನು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಪ್ರೊಸೆಸ್ ಆಗೋಕೆ ಬಿಟ್ಟರೆ ಅದು ಪರ್ಮನೆಂಟಾಗಿ IAS ಮಾಡಲಿಕ್ಕೆ ಆಗಲ್ಲ ಅನ್ನೋದನ್ನು ಅವನ ತಲೆಯಲ್ಲಿ ಕೂರಿಸ್ಬಿಡುತ್ತೆ. ನಮ್ಮೆಲ್ಲ ಥಾಟ್ ಪ್ರೊಸೆಸ್ಗಳು ನಮ್ಮ ಆ್ಯಕ್ಟಿವಿಟಿಯ ಫಲಿತಾಂಶಗಳೇ. ನಾವು ಕೆಟ್ಟ ಆಲೋಚನೆಯನ್ನು ಕಳಿಸಿದ್ರೆ ಅದು ಕೂಡ ಕೆಟ್ಟ ಆಲೋಚನೆಯನ್ನೇ ವಾಪಸ್ ಕಳಿಸುತ್ತೆ. ಅದಕ್ಕೆ ಯಾವಾಗಲೂ ನಮ್ಮ ಸಾಧನೆಗೆ ಸಪೋರ್ಟ್ ಮಾಡುವವರ ಜೊತೆ, ನಮ್ಮನ್ನು ಅಪ್ರಿಷಿಯೇಟ್ ಮಾಡುವವರ ಜೊತೆ ಇರೋದು ತುಂಬ ಮುಖ್ಯ ಆಗುತ್ತೆ. ನಮ್ಮ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ನಮ್ಮ ಸಕ್ಸಸ್ಗೆ ಡೈರೆಕ್ಟಾಗಿ ರಿಲೇಟ್ ಆಗಿದೆ. ಇಲ್ಲಿಂದ ಸರಿಯಾಗಿ 5 ವರ್ಷಕ್ಕೆ ಏನನ್ನಾದರೂ ಸಾಧಿಸಬೇಕು ಅಂತ ನೀವೇನಾದರೂ ಟಾರ್ಗೆಟ್ ಇಟ್ಕೊಂಡು ಆ ಥಾಟ್ಗೆ ಸಪೋರ್ಟ್ ಮಾಡುವಂತಹ ಪೂರಕವಾದ ಕೆಲಸ ಮಾಡ್ತಾ ಇದ್ದರೆ, ಇಮ್ಮಿಡಿಯೇಟಾಗಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಿಮಗೆ ಆ ಗುರಿಯನ್ನು ತಲುಪೋ ಪ್ಲ್ಯಾನನ್ನು ಹಾಕಿಕೊಡುತ್ತೆ, ಆ ಗುರಿಯನ್ನು ಮುಟ್ಟೋ ದಾರಿಯನ್ನು ತೋರಿಸ್ಕೊಡುತ್ತೆ. ನಮ್ಮ ಸುತ್ತಮುತ್ತಲಿನವರು ಆಡೋ ಮಾತುಗಳು, ಅವರು ಮಾಡೋ ಕೆಲಸ, ಅವರ ಬಿಹೇವಿಯರ್ ಎಲ್ಲದೂ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗೂ ಇಮ್ಮಿಡಿಯೇಟಾಗಿ ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ನಮ್ಮ ಸುತ್ತಮುತ್ತಲು ನಡೆಯುವ ಘಟನೆಗಳು, ಬೇರೆಯವರ ಮಾತು ಹಾಗೂ ನಮ್ಮ ಆಲೋಚನೆಯ ಮೇಲೆ ಹಿಡಿತವನ್ನು ಸಾಧಿಸಲೇಬೇಕು. ಈ ರೀತಿ ಒಂದು ಆ್ಯಕ್ಟಿವಿಟಿಯಿಂದ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಸಂದೇಶವನ್ನು ಕಳಿಸೋ ಆಟೋ ಸಜೆಷನ್ ಮೇಲೆ ಹಿಡಿತವನ್ನು ಸಾಧಿಸೋ ಕೆಪ್ಯಾಸಿಟಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಒಳ್ಳೆಯ ಆಲೋಚನೆಗಳನ್ನು ನಮ್ಮ ಮನಸ್ಸಿಗೆ ಕಳಿಸೋದು ಹಾಗೂ ಕೆಟ್ಟ ಆಲೋಚನೆಗಳನ್ನು ಅಲ್ಲೇ ಹತ್ತಿಕ್ಕೋ ಕಲೆಯನ್ನು ನಾವು ರೂಢಿಸ್ಕೊಂಡಾಗ ನಾವು ಸಾಧನೆಯನ್ನು ಮಾಡೋದಷ್ಟೇ ಅಲ್ಲ, ಪ್ರತಿನಿತ್ಯ ಖುಷಿಯಾಗೂ ಕೂಡ ಇರಬಹುದು. ಸಣ್ಣ ಮನಸ್ಸಿನ ವ್ಯಕ್ತಿಗಳು ಕಂಡ ಕಂಡ ವ್ಯಕ್ತಿಗಳ ಬಗ್ಗೆ ಮಾತನಾಡಿಕೊಳ್ತಾರೆ. ಆವ್ರೇಜ್ ವ್ಯಕ್ತಿಗಳು ಹಿಂದೆ ನಡೆದ ಯಾವ ಕೆಲಸಕ್ಕೆ ಬಾರದ ಘಟನೆಗಳ ಬಗ್ಗೆ ಮಾತನಾಡಿಕೊಳ್ತಾರೆ. ಆದರೆ ಗ್ರೇಟ್ ವ್ಯಕ್ತಿಗಳು ಮಾತ್ರ ಹೊಸ ಹೊಸ ವಿಚಾರಗಳ ಬಗ್ಗೆ, ಐಡಿಯಾಗಳ ಬಗ್ಗೆ ಮಾತನಾಡ್ತಾರೆ. ನಾವೆಲ್ಲರೂ ವಿಚಾರಗಳ ಬಗ್ಗೆ ಮಾತನಾಡಿದಾಗ ನಾವು ಕೂಡ ಖಂಡಿತವಾಗಿಯೂ ಸಾಧಕರಾಗಲಿಕ್ಕೆ ಸಾಧ್ಯ.